राष्ट्रीय जलजनक इंधन कोश दिनाचरणे प्रयुक्त बेंगळूरिन निट्टे मीनाक्षी तांत्रिक विद्यालय आयोजिसिद्द कार्यक्रमक्के राज्यपाल थावरचंद गेहलोट चालने नीडि शुद्ध मत्तु हसिरु शक्तिगागि सुधारित संशोधना केंद्रवन्नु उद्घाटिसिदरु। And HODs and students, Minister of State in various Karnataka for being with us today. ನಂತರ ರಾಜ್ಯಪಾಲರು ಸಮುದ್ರದ ನೀರಿನಿಂದ ಹಸಿರು ಜಲಜನಕವನ್ನು ಉತ್ಪಾದಿಸುವ ಸಂಸ್ಥೆಯ ಉಪಕ್ರಮವನ್ನು ಶ್ಲಾಘಿಸಿದರು। ಗ್ರೀನ್ ಹೈಡ್ರೋಜನ್ ಸರ್ವೋತ್ತಮ ಶೂನ್ಯ ಉತ್ಸರ್ಜನ ಸಮಾಧಾನೋ ಮೇ ಸೆ ಏಕ್ ಹೈ ಯೆ ಪೂರಿ ತರಹ ಸೆ ಪರ್ಯಾವರಣ ಕೆ ಅನುಕೂಲ ಹೈ। ಹಸಿರು ಜಲಜನಕಕ್ಕೆ ಸಂಬಂಧಿಸಿದ ಸಂಶೋಧನೆ ಮತ್ತು ಶಿಕ್ಷಣವನ್ನು ಮುಂದುವರಿಸಿದಲ್ಲಿ ಭಾರತ ಸರ್ವತೋಮುಖ ಅಭಿವೃದ್ಧಿಯನ್ನು ಹೊಂದಿದ ರಾಷ್ಟ್ರವಾಗಲಿದೆ ಎಂದು ಹೇಳಿದ ಅವರು, ಇಂಧನ ಸ್ವಾವಲಂಬನೆ ಸಾಧಿಸುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹೈಡ್ರೋಜನ್ ಮಿಷನ್ ಅನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ ಎಂದು ವಿವರಿಸಿದರು। ಹಸಿರು ಜಲಜನಕ ಮತ್ತು ಅದರ ಉತ್ಪನ್ನಗಳ ಉತ್ಪಾದನೆ, ಬಳಕೆ ಮತ್ತು ರಫ್ತಿನಲ್ಲಿ ಭಾರತವನ್ನು ಜಾಗತಿಕ ಕೇಂದ್ರವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ। ಇದು ಆರ್ಥಿಕತೆ ಸುಧಾರಿಸುವ ಜೊತೆಗೆ ಇಂಗಾಲಾಮ್ಲ ಹೊರಸೂಸುವಿಕೆ ಪ್ರಮಾಣ ಕಡಿಮೆ ಮಾಡಲು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು। स्वच्छ और ग्रीन ऊर्जा हेतु उन्नत अनुसंधान केंद्र का आज शुभारंभ किया गया है। निश्चित ही ये केंद्र राष्ट्रीय हाइड्रोजन मिशन के लक्ष्य प्राप्ति में सहायक होगा। मैं यहाँ उपस्थित वैज्ञानिकों को, इंजीनियरों को और अनुसंधानकर्ताओं तथा प्रोफेसरों को उनके दृष्टिकोण और भारत को ग्रीन ऊर्जा केंद्र बनाने के लिए लक्ष्य को प्राप्त करने में सफलता के